ಅಷ್ಟು ಇನ್ನ ಮಾಡೋಣ. ನಾನು ಆಕ್ಚುಲಿ ಫಸ್ಟು ಆಂಧ್ರ ತಮಿಳ್ನಾಡು ಎಲ್ಲನೂ ಇವಾಗಲೂ ಐತೆ ಪರ್ಮಿಷನ್ ಕೋಳಿ ಪಂದ್ಯಗಳು ಅವಕ್ಕೆಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆಮೇಲೆ ಎಲ್ಲೋ ಜೂಜು ಅದು ಇದು ಅಂತ ಹೇಳ್ತಾರೆ, ಬಿಟ್ಟರೆ ಗ್ರಾಮೀಣ ಕ್ರೀಡೆಗಳಿಗೆ ಸ್ವಲ್ಪ ಕಡಿಮೆ ಒತ್ತು ಕೊಡ್ತಾ ಇದ್ದಾರೆ. ಆ ವಿಚಾರವಾಗಿ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಕುದುರೆ ರೇಸ್ ಇರ್ಬೋದು, ರಮ್ಮಿ ಇರ್ಬೋದು, ಏನೋ ಬೇರೆ ಬೇರೆ ಆ್ಯಪ್ ಅಲ್ಲಿ ಗೇಮ್ಸಲ್ಲಿ ಮಾಡ್ತಕ್ಕಂಥ ಅದು ಜೂಜೆ ಅಲ್ಲಲ್ಲ. ಅದಕ್ಕೋಸ್ಕರ ಎಲ್ಲೋ ಗ್ರಾಮೀಣ ಕ್ರೀಡೆಗಳನ್ನ ಹಿಂದಿಕ್ಕೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರನೂ ಅಷ್ಟೇ, ಮತ್ತು ನಮ್ಮ ಜನತೆನೂ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವತ್ತು ಹಳ್ಳಿ ಅಂತ ಅಂದಾಗ, ಇವಾಗ ನೋಡ್ರಿ ಸಿಟಿನಲ್ಲಿರೋರು ಫಾರಂ ಕೋಳಿನ ಕೊಯ್ದು ಎಲ್ಲ ತಗ್ಲಾಕಿರ್ತಾರೆ, ಕುರಿಗಳು ಕೊಯ್ದು ತಗ್ಲಾಕಿರ್ತಾರೆ, ಅದ್ರ ಬಗ್ಗೆ ಯಾರು ಏನೋ ಮಾತಾಡಲ್ಲ. ಅದೇ ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಕುರಿ ಕಾಳಬೋದು, ಇದನ್ನೆಲ್ಲ ಮಾಡಿದವಾಗ ಅದನ್ನ ಅಪೋಸ್ ಮಾಡೋದು, ಅದಕ್ಕೆ ಹಿಂಸೆ ಅದು ಇದು ಅಂತಾರೆ. ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ಇರಬೇಕಲ್ವಾ? ಆ ಕಾರಣಕ್ಕೆ ಕೆಲವೊಂದು ಯಾವ್ಯಾವ ರೀತಿ ತಗೊಂತಾರೋ ಅದು ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಇವಾಗ ನೀವು ನೋಡ್ಬೋದು ಈ ಕೋಳಿ, ಇವಾಗ ಇದು ಮಾಮೂಲಿ ನೀವು ಬೇರೆ ಈ ತರ ಸೌಂಡ್ ಮಾಡಲ್ಲ, ಅರ್ಥ ಆಗುತ್ತೆ ನಿಮಗೆ? ಇವಾಗ ಇದು ಗೊತ್ತಾಗತ್ತೆ, ಇದ್ರ ಹೆಸರು ಈ ಬಣ್ಣದ ಹೆಸರು ಬಂದ್ಬಿಟ್ಟು ನಮ್ಲಿ ಅಂತ, ನಮ್ಲಿ ಅಂತೀವಿ ಈ ಕೋಳಿ. ಈ ಕೋಳಿ ನಿಡಿತಕ್ಕಂಥದ್ದು ಒಂದು ಕಲೆನೆ. ಏಯ್ ಕೋಳಿ ನಿಂಗೆ ಹಿಡಿಬೇಕು, ಇವಾಗ ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ ಈ ತರ ಕೆಳಗಡೆ ಹಿಂಗ್ ಕೈ ಹಿಂಗೆ ಹಿಡಿಬೇಕು. ಇದೆಲ್ಲ ಪಂದಿದ ಕೋಳಿಗಳು, ಇವೆಲ್ಲ ಪಂದಿ ಕೋಳಿ, ಪಂದ್ಯಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಳಿಗಳು. ಇವಾಗ ಇವಕ್ಕೆಲ್ಲ ಪಂದ್ಯ ಇಲ್ಲ ಅಂತಂದ್ರೆ ಇವಕ್ಕೆ ಡೈರೆಕ್ಟ್ ಕಟಾವ್ ಅಷ್ಟೇ, ಅರ್ಥ ಮಾಡಿ. ಅದೇ ಪಂದ್ಯ ಆದ್ರೆ ಇವಾಗ ಈ ಕೋಳಿಗೆ ಒಂದು ಪ್ರತ್ಯೇಕವಾದ ಒಂದು ಹಗ್ಗ ಕಟ್ಟಿ ಒಂದು ಹತ್ರ ಸಾಕಿ ದ್ರಾಕ್ಷಿ ಗೋಡಂಬಿ ಈ ತರ ಡ್ರೈ ಫ್ರೂಟ್ಸ್ ಮತ್ತೆ ಮಟನ್ ಎಲ್ಲ ಮಾಡಿದ್ಬಿಟ್ಟು ಲಾಸ್ಟ್ ಅಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಕೊಟ್ಟು ಸಾಕ್ತಾರೆ ಕೋಳಿನ. ನಾಟಿ ಕೋಳಿ ಮೊಟ್ಟೆ ಕೊಡೋ ಮುಖಾಂತರ ಈ ತರ ಎಲ್ಲ. ಅದಕ್ಕೆ ಗ್ರಾಮೀಣ ಕ್ರೀಡೆಗಳಿಗೆ ಗ್ರಾಮೀಣ ಪ್ರತಿಭೆಗಳು ಗ್ರಾಮೀಣ ಅನ್ನೋದು ಏನೇನು ಸಾಂಸ್ಕೃತಿಕ ಅನ್ನೋದೈತೆ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಕೊಂಡ್ರೆ ಗೌರ್ಮೆಂಟ್ ಆಗಲಿ ಜನತೆ ಆಗಲಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇಂಥವೆಲ್ಲ ಉಳಿಯೋಕೆ ಸಾಧ್ಯ ಅಂತ. ಎಷ್ಟು ಜೊತೆ ಇದೆಯಣ್ಣ ನಿಮ್ಮ ಕೋಳಿ ಅಥವಾ ಸಿಂಗಲ್? ಮನೆಯಲ್ಲಿ ಕೋಳಿಗಳು ಅಂತಂದ್ರೆ ಹಳೆ ಬಿತ್ತನೆ ಇವೆಲ್ಲನೂ, ಇವರು ಮುತ್ತಾತನವರು ಅಂದ್ರೆ ನಮ್ಮ ಈ ಕೋಳಿ ಏನೈತೆ ಇದ್ರ ಮುತ್ತಾತನವರು ಇಲ್ಲ ಇನ್ನ ಜಾಸ್ತಿ ಅನ್ಕೊಳ್ರಿ, ಅವೆಲ್ಲ ಪಂದ್ಯಕ್ಕೆ ಹೋದವೇನೇನೆ ಅವಳು ಬಿತ್ತನೆ ಇವತ್ತು ನಮ್ಮ ಮನೆಗಿರೋದು. ಇವಾಗ ನಮ್ಮ ಮನೆನಾಗ ಖಾಲಿ ತಿಪ್ಪೆ ಮೇಲೆ ಹಾಯ್ಕೊಂಡಿರೋ ಕೋಳಿ ನೆಚ್ಕೊಂಡಂದ್ರೆ ಪಂದ್ಯ ಮಾಡ್ಕೊಂಡ್ ಬರ್ತಾರೆ, ಅಣ್ಣ ಇವತ್ ಗೆದ್ರಿ ಅಂತಾರೆ. ಅದು ಮನೆ ಬಿರುಸು ಅಂತೀನಿ ಆ ಮನೆತನದ ಇದ್ರಲ್ಲೇನೆ ಕೋಳಿ ನಡೀತಾರೆ. ಇವತ್ತು ಗೌರ್ಮೆಂಟ್ ಎಲ್ಲೋ ಇಂಥವನ್ನೆಲ್ಲಾನು ನಿಲ್ಸೋ ಮುಖಾಂತರ ಇದು ಏನು ಗೊತ್ತಾ, ಇವಾಗ ಹಿಂಸೆ ಹಿಂಸೆ ಅಂತ ಒಂದೇ ನೋಡಿದ್ರೆ ಅದನ್ನು ಸಾಕ್ತಕ್ಕಂಥದ್ದು ನೋಡ್ಬೇಕಲ್ವ, ಅದನ್ನು ಉಳಿಸೋ ನಿಟ್ಟಿನಲ್ಲೂ ನೋಡ್ಬೇಕಲ್ಲ. ಇವಾಗ ಇದನ್ನ ಪಂದ್ಯ ಅದೆಲ್ಲ ಇಲ್ಲ ಅಂತಂದ್ರೆ ಇವೆಲ್ಲ ಕೊಯ್ಯೋ ಕೋಳಿ ಅಷ್ಟೇ, ಬೇರೆ ಇನ್ನೇನಕ್ಕೂ ಆಗಲ್ಲ. ಯೋಚನೆ ಮಾಡಲಿ, ಒಂದು ಫಾರ್ ಇದ್ದಾಗ ಒಂದು ಎಗೇನ್ಸ್ಟ್ ಇದ್ದೇ ಇರುತ್ತೆ, ಬಟ್ ಎಲ್ಲೋ ಯಾರಿಗೋ ಫಾರ್ ಮಾಡಕ್ ಹೋಗಿ ಎಷ್ಟೋ ಜನ ಎಗೇನ್ಸ್ಟ್ ಮಾಡ್ಕೊಂಡು ಎಷ್ಟು ಸರಿ ಅಲ್ವಾ. ಅದಕ್ಕೋಸ್ಕರ ರೈತರ ಪರ ರೈತರ ಭಾರತದ ಬೆನ್ನೆಲುಬು ಅಂತ ಹೇಳೋದು ಬಾಯಿ ಮಾತಲ್ಲಿ ಹೇಳೋ ಬದಲು ಇದು ಈ ರೀತಿ ಕಾರ್ಯರೂಪದಲ್ಲಿ ಎಲ್ಲೋ ಏಷ್ಯಾನಲ್ಲಿ ಅಸೆಯಲ್ಲ ಅಂದ್ಬಿಟ್ಟು ಒಂದು ಕೋಳಿನ ಲಕ್ಷಗಳಗಟ್ಟಲೆ ಬಿಟ್ಟು ಮಾಡ್ತಾರೆ, ಅದನ್ನ ಸಾಕ್ತಾರೆ, ಅದನ್ನ ಇಂಪೋರ್ಟ್ ಮಾಡ್ಕೊಂಡವ್ರು. ಇವತ್ತು ಆಂಧ್ರನಲ್ಲಿ ನೋಡ್ಬೋದು ನೀವು, ತಮಿಳು ನಮ್ಮ ಕರ್ನಾಟಕದಲ್ಲೂ ಅವೆ, ಬಟ್ ನಮ್ಮ ಕರ್ನಾಟಕದಿಂದ ನಾವು ಆಂಧ್ರ ತಮಿಳ್ನಾಡು ಹೋಗಿ ಪದ್ಯ ಮಾಡ್ಕೊಂಡು ಬರಬೇಕು, ಕರ್ನಾಟಕದಲ್ಲಿ ಒತ್ತು ಕಮ್ಮಿ ಐತೆ. ಅದಕ್ಕೆ ದಯವಿಟ್ಟು ಸರ್ಕಾರ ಇರ್ಬೋದು ಜನತೆ ಇರ್ಬೋದು, ಜನತೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಈ ಥರ ಗ್ರಾಮೀಣ ಬದುಕು ಗ್ರಾಮೀಣ ಕ್ರೀಡೆಗಳಿಗೆ ಒತ್ತು ಕೊಡ್ರಿ ಅಂತ ನಾನು ಹೇಳ್ತೀನಿ.